ಕೆಲಸಕ್ಕೆ ಒಂದು ನಿಮಿಷ ಹೊತ್ತಾಗಿ ಬಂದ್ರು ಒಳಗೆ ಸೇರಿಸಬಾರ್ದು ಅಂತ ಯಜಮಾನ್ರ ಅಪ್ಪನಾಗಿದೆ. ಇಲ್ಲ ಸ್ವಾಮಿ, ನಮ್ಮ ಅಪ್ಪ ಅಮ್ಮ ಜರ್ಬನ್ ಮಲಗಿದ್ರು ಸ್ವಾಮಿ, ಒಂದಿಷ್ಟು ಗಂಜಿ ಮಾಡಿ ಕುಡಿಸ್ಬಿಟ್ಟು ಬರೋದು ಇಷ್ಟು ತಡವಾಯ್ತು ಸ್ವಾಮಿ. ನಿಮ್ದಮ್ಮಯ್ಯ ನಿಂದರೆ ಹಿಂಗೆ ಯಾವತ್ತೂ ತಡವಾಗಿ ಬರೋಕಿಲ್ಲ ಸ್ವಾಮಿ, ಇವತ್ತೊಂದು ದಿವಸ ಬಿಟ್ಬಿಡಿ ಸ್ವಾಮಿ ನಿಮ್ದಮ್ಮಯ್ಯ. ಬೇಕೂಫಾ, ನಿಮ್ಮಿಷ್ಟ ಬಂದಾಗ ಬಂದೋಗಕ್ಕಿದ್ದೆ, ನಿಮ್ಮ ಅತ್ತೆ ಮನೆಯೇನೋ? ಬಾಗ ಬಾಗ, ನಾವೆಲ್ಲ ಮಾಡಕ್ಕಿಲ್ಲ, ಬೇಗ ಬಂದ್ಬಿಡ್ತೀನಿ, ಇವತ್ತೊಂದ್ ದಿವಸ ದಯ ತೋರಿಸಿ ಸ್ವಾಮಿ ನಿಮ್ದಮ್ಮಯ್ಯ. ಸ್ವಾಮಿ ಸ್ವಾಮಿ ಯಾಕಂಗನ್ಬಾರ್ದು, ಕೆಲ್ಸಕ್ಕೆ ಬರ್ದೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ, ಚೀಟಿಗೆ ಬಂದ್ಬಿಟ್ಟಿಯಾ? ಜ್ವರ ಬಂದ್ಬಿಟ್ಟಿತ್ತು ಬುದ್ಧಿ, ಕೈಲಾಗ್ಲಿಲ್ಲ ಬುದ್ಧಿ, ಚೀಟಿಗೆ ಮಾತಾ ಜ್ವರ ಅಲ್ವೇನೋ? ಹಂಗನ್ಬಿಡಿ ಬುದ್ಧಿ, ಹಂಗನ್ಬಿಡಿ ಸ್ವಾಮಿ. ಚೀಟಿ ಬೇಕಲ್ಲ? ಹೌದು ಬುದ್ಧಿ, ಚೀಟಿ ಬೇಕಾ? ಬೇರೇನ್ ಬೇಡವಾ? ಇಲ್ಲ ಬುದ್ಧಿ, ಸಂತೆ ಖರ್ಚು ಕಟ್ಕೋ. ನೀನು ಕೆಲ್ಸಕ್ಕೆ ಬಂದಿಲ್ಲ ಕಣೋ, ನಿನಗೂ ಚೀಟಿ ಇಲ್ಲ. ಯಜಮಾನ್ ಅಪ್ಪನೇ ದೊಡ್ಡ ಯಜಮಾನ್, ಒಂದ್ ದಿವಸ ನಿಂಗೆ ಹೇಳಿಲ್ಲ ಬಡವ್ರ ರೊಟ್ಟೆ ಮೇಲೆ ಹೊಡಿಬೇಡಿ ಬುದ್ಧಿ, ಬಡವ್ರ ರೊಟ್ಟೆ ಮೇಲೆ ಹೊಡಿಬೇಡ. ಎಲ್ಲ ಹೊಡಿಬೇಕು, ಎಲ್ಲ ಹೊಡಿಬೇಕು. ದೊಡ್ಡವ್ರು ಏನ್ ಹೇಳಿದ್ರು? ದೊಡ್ಡವ್ರು ಹೊಡಿಲಿಲ್ಲಲ್ಲ ಏರಿಕೆ ಏಟ್ಗೆ ಸಿಕ್ಕಲ್ವಲ್ಲ ಬಡ್ಡಿ ಮಗ. ಏನು ಇನ್ನೆರಡು ಚೀಟಿ? ಅದ್ಯಾವ್ದು ಇನ್ನೆರಡು ಚೀಟಿ? ಅಲ್ಲೋ ಬಿದ್ರಲ್ಲ ಅವ್ರಿಗೆ. ಅವ್ರದ್ದು ನಿನ್ಗೆ ಯಾಕೆ? ಕೊಡೋದಕ್ಕೆ. ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಲೇ. ಅಲ್ಲ ಕಣೋ, ಎಮ್ಮೆ ಮುಂಡೆ ಇದೆ, ಕೇಳಿದ್ರೆ ಎಲ್ಲೇ ಕೊಡ್ತಾ ಇದ್ದಲ್ಲ ಖರ್ಚಿಗೆ, ಇಲ್ಲಾಕೋ ಬಂದ್ ಕಾಲಿಗೆ ಬಿದ್ದೆ. ಬಿಟ್ಟಿದೀಯನೋ ನಾನು? ಅಲ್ಲ ಸ್ವಾಮಿ, ಪಾಳ್ಯಗಾರರ ದರ್ಪ ತೋರಿಸೋರು ನೀವು, ಕೂಲಿಯವ್ರು ನಾವು. ನಾವು ಹೇಗೆ ಸ್ವಾಮಿ ದರ್ಪ ತೋರ್ಸೋಕ್ಕಾಗತ್ತೆ? ಹೇಗೆ ತೋರ್ಸೋಕ್ಕಾಗತ್ತೆ? ಕೂಲಿ ಮಾಡೋ ಜಾಗದಲ್ಲಿ ಕೂಲಿಯವನಾಗಿರದೆ ಯಜಮಾನಿಗೆ ತೋರಿಸ್ತೀಯಂತೆ? ನಾನು ಆ ಜಾಗದಲ್ಲಿ ಇರಬೇಕಾಗಿತ್ತು. ಏನಾಗ್ತಿತ್ತು ಸ್ವಾಮಿ? ಏನಾಗ್ತಿತ್ತಾ? ಸುಟ್ಟು ಬಿಡ್ತಿದ್ದೆ. ಏನ್ ಸುಟ್ಟು ಬಿಡ್ತಾ ಇದ್ರಿ ಸ್ವಾಮಿ? ಏನ್ ಕೋಳಿನ, ಮೀನ್ನ? ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ಸ್ವಾಮಿ, ಸುಟ್ಟು ಬಿಡ್ತಾ ಇದ್ದೆ ಅಂತ. ಯಾರ್ಯಾರು ಸುಡಕ್ಕಾಗೋದಿಲ್ಲ ಸ್ವಾಮಿ, ಯಾರ್ಯಾರು ಬದುಕ್ಸಕ್ಕಾಗಲ್ಲ, ಯಾರ್ಯಾರು ಹೆದರ್ಬೇಕಾಗಿಲ್ಲ. ನಮ್ಮ ನೆರಳಿಗೆ ನಾವು ಹೆದರ್ಕೋಬೇಕು ಸ್ವಾಮಿ. ಆಹಾ, ಉಪದೇಶ ಮಾಡ್ತೀಯ ನನಗೆ? ಮುಚ್ಚ ಬಾಯಿ. ನಾನು ಬಾಯಿ ಮುಚ್ಚಿಕೊಂಡೆ ಸ್ವಾಮಿ, ಕೆಲಸ ಮಾಡ್ತಾ ಇದ್ದೆ. ಬಾಯಿ ಬಿಚ್ಕೊಂಡ್ಬಂದವ್ರು ನೀವೇ. ನಿನ್ನಂಥ ಒಂದು ಕೆಟ್ಟಳು ನಮ್ಮ ಎಸ್ಟೇಟ್ ಅಲ್ಲಿ ಇದ್ರೆ ಇಡೋ ಕೂಲಿಯವರೆಲ್ಲ ಕೂಲಿಗೆಟ್ಟು ಹೋಗ್ತಾರೆ. ಇನ್ನೊಂದು ಕ್ಷಣ ನೆನೆಯಲ್ಲಿ ಇರ್ಕೊಡ್ದು. ಗೆಟ್ ಔಟ್. ಬಹಳ ಸಂತೋಷ ಸ್ವಾಮಿ, ಇವತ್ತಿನ ದಿವಸ ದೊಡ್ಡ ಯಜಮಾನ್ರು ಬದುಕಿದ್ದು ಈ ದೃಶ್ಯ ಅವರ ಕಣ್ಣಿಂದ ನೋಡಿದ್ರೆ ನಾನು ಗೆಟ್ಔಟ್ ಆಗ್ತಿದ್ದೋ ನೀವು ಗೆಟ್ಔಟ್ ಆಗ್ತಿದ್ರು, ಅದು ನಿಮಗೆ ಗೊತ್ತಾಗ್ತಿತ್ತು. ಆಗ್ತೀನಿ ಸ್ವಾಮಿ. ಚೆನ್ನನಿಗೆ ಇಲ್ಲಿ ಕೆಲಸ ಇಲ್ಲ ಅಂದಲ್ಲ, ನಾವ್ಯಾರು ಇಲ್ಲಿ ಕೆಲಸ ಮಾಡಲ್ಲ. ಮಾಡ್ತಾ ತೊಲದ್ರು ನಿಮ್ಮ ನಮ್ಮ ಕಡೆ ನಮ್ಮ ಮಾವ ಆಸೆ ಮಾಡಿದ್ದು. ನೀವು ಅಲ್ದ ನೀವು ತಾತ ಬಂದ್ ಮಾಡ್ತಾರೆ ಕಣೋ. ದುಡ್ಡು ದುಡ್ಡು ಬೀಸ್ ಹಾಕಿದ್ರೆ ಎಷ್ಟು ಜನ ಬೇಕೋ ಕೆಲಸಗಾರರು? ನೋಡ್ತಾ ಇರೋ ನಿಮ್ಮ ಕಣ್ಣೆದುರಿಗೆ ಬೇರೆ ಕೆಲಸದವ್ರನ್ನ ತಗೊಂಡ್ಬಂದು ನಾನು ಕೆಲಸ ಮಾಡ್ತಿಲ್ಲ. ನಾನು ಈ ಎಸ್ಟೇಟ್ ಮಾಲೀಕನೇ ಅಲ್ಲ ಕಣೋ, ಮಾಲೀಕನೇ ಅಲ್ಲ. ಈ ಮಾತು ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ ಸ್ವಾಮಿ. ಬಂದ್ರು ಏನ್ರಣ್ಣ, ಎಲ್ಲಿ ಹೊರಟಿದ್ರಿ ನೀವೆಲ್ಲ? ಕೆಲ್ಸಕ್ಕೆ. ಯಾಕೆ, ಇಲ್ಲಿ ಯಾರು ಕೆಲಸ ಮಾಡೋರಿಲ್ವೇನು? ಎಲ್ರು ಕೆಲಸ ಬಿಟ್ಬಿಟ್ರು ಅಂತ ದಣಿಯರು ಹೇಳಿದ್ರು. ದುಡಿಯೋ ಜನ ಕೆಲಸ ಬಿಟ್ರೆ ಗಂಜಿ ಸಿಗುತ್ತೇನಪ್ಪ. ನಮಗೂ ನಿಮಗೂ ಏನ್ ಆಸ್ತಿ ಇದೆ ಕೂತ್ಕೊಂಡು ತಿನ್ನೋದಿಕ್ಕೆ? ಹಾಗಾದ್ರೆ ಇವ್ರು ಹೇಳಿದ್ದು ಸುಳ್ಳು. ಇಲ್ಲಿರೋ ಕೆಲಸಗಾರರ ಪೈಕಿ 7-8 ಜನ ಕಾಯಿಲೆ ಬಂದು ಮಲಗಿದ್ದಾರೆ. ಕುಡಿಯೋದಕ್ಕೆ ಔಷಧಿ ಇಲ್ಲ, ಗಂಜಿ ಕಾಸಿಲ್ಲ. ಕೂಲಿಯವ್ರನ್ನ ಹೀಗೆ ಕೊಲ್ಲೋದು ಧರ್ಮ ಅಲ್ಲ ಸ್ವಾಮಿ ಅಂತ ಕೇಳ್ಕೊಂಡಿದ್ದಕ್ಕೆ ಎಲ್ಲರನ್ನೂ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ. ಕೆಲಸ ಅಂದ ತಕ್ಷಣ ನೀವೆಲ್ಲ ಹೀಗೆ ಹೊರಟು ಬಂದ್ಬಿಟ್ರಲ್ಲ. ಇಲ್ಲಿರೋ ನಿಮ್ಮ ಅಣ್ಣ ಹೊಟ್ಟೆಗೆ ಏನ್ ತಿನ್ಬೇಕು? ಮಣ್ಣು ತಿನ್ಬೇಕಾ? ಇವತ್ತು ನಮಗ ಬಂದ ಗತಿ ನಾಳೆ ನಿಮಗ್ ಬಂದ್ರೆ ಆವಾಗ ಏನ್ ಮಾಡ್ತೀರಿ? ನಮಗಿದ್ಯಾವುದು ಗೊತ್ತೇ ಇಲ್ಲ. ನಡೀರಪ್ಪ, ನಡೀರಿ. ಎಲ್ಲಗ ಹೋಗೋದು ನಮ್ಮೂರಿಗೆ, ನಾವ್ ಇಲ್ಲಿ ಕೆಲಸ ಮಾಡಲ್ಲ. ಲೈ, ಮಾತಾಡೋಕ್ಕಿಂತ 2 ರಷ್ಟು ಕೂಲಿ ಜಾಸ್ತಿ ಕೊಡ್ತೀನ್ರ. ಬನ್ರ. ಆ ಹಣ ನಾನ್ ನಿಮ್ಮ ಕೆಲಸಗಾರರಿಗೆ ಕೊಟ್ಟು ಅವ್ರಗಳ ಹತ್ರ ಕೆಲಸ ಮಾಡಿಸ್ಕೊಳ್ರಿ. ನಡೀರ ನಡೀರ, ಹತ್ರ ಟ್ರಕ್ಕು ನಡೀರ. ಇಡೀರ ಕೇಳಕ್ಕೆ ಯಾವ ಟ್ರಕ್ ಹತ್ತೀರಾ? ನಮ್ಮೂರ್ಗೆ ಹೋಗೋದಿಕ್ಕೆ. ಏಯ್, ಬರ್ತೀವಿ ಅಂದಾಗ ನಿಮ್ಮನ್ನ ಟ್ರಕ್ಕಲ್ಲಿ ಕರ್ಕೊಂಡ್ಬಂದು, ಹೋಗ್ತೀವಿ ಅಂದಾಗ ಟ್ರಕ್ಕಲ್ಲಿ ವಾಪಸ್ ಕಳ್ಸ್ಕೊಡಕ್ಕೆ ನೀವೇನ್ ನಮ್ ನೆಂಟ್ರು ಅನ್ಕೊಂಡ್ರೇನ್ರ? ಲೇತ್ರಿ, ಎಲ್ಲರನ್ನು ಎಳೆದಾಕೋ ಕೇಳಕ್ಕೆ. ಯಾರು ಇಲ್ಲಿ ಬೇಡ, ನಮ್ಗೆ ಎಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಯಾರ